ನಾ ಮೋದಿ ರೋಡ್ ಶೋನಲ್ಲಿ ಮತ್ತೆ ಬದಲಾವಣೆಯನ್ನ ಮಾಡಲಾಗಿದೆ. ರೋಡ್ ಶೋ ಅಂದ್ರೆ ಬೆಂಗಳೂರಿನಲ್ಲಿ ಇತ್ತಲ್ಲ, ಶನಿವಾರ ಮತ್ತೆ ಭಾನುವಾರ, ಅದರಲ್ಲಿ ಬದಲಾವಣೆಯನ್ನ ಮಾಡಲಾಗಿರುವಂತದ್ದು. ಮೊದಲಿಗೆ ಶನಿವಾರ ಮಾತ್ರ ರೋಡ್ ಶೋ ಇತ್ತು, ನಂತರ ಶನಿವಾರ ಹಾಗೂ ಭಾನುವಾರ ರೋಡ್ ಶೋವನ್ನ ಫಿಕ್ಸ್ ಮಾಡಲಾಯಿತು. ಈಗ ಆ ಒಂದು ಪ್ಲಾನ್ ನಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ. ಮತ್ತೆ ಮೋದಿ ರೋಡ್ ಶೋನಲ್ಲಿ ಬದಲಾವಣೆ ಆಗಿರುವಂತದ್ದು, ಶನಿವಾರ ಇದ್ದಂತ ಒಂದು ರೋಡ್ ಶೋವನ್ನ ಭಾನುವಾರಕ್ಕೆ ಆ ಪ್ಲಾನ್ ಅನ್ನ ಶಿಫ್ಟ್ ಮಾಡಲಾಗಿದೆ. ಭಾನುವಾರ ಇದ್ದಂತ ರೋಡ್ ಶೋವನ್ನ ಶನಿವಾರಕ್ಕೆ ಪ್ಲಾನ್ ಬದಲಾವಣೆ ಮಾಡಲಾಗಿರುವಂತದ್ದು. ಭಾನುವಾರವಿದ್ದಂತ ರೋಡ್ ಶೋ ಶನಿವಾರಕ್ಕೆ ಶಿಫ್ಟ್ ಆಗಿದೆ. ಅಂದ್ರೆ ಈಗ ಈ ಬಸವನಗುಡಿ ಆ ಭಾಗದಲ್ಲೆಲ್ಲ ಭಾನುವಾರ ಫಿಕ್ಸ್ ಆಗಿತ್ತು, ಆ ಭಾಗದ ಒಂದು ರೋಡ್ ಶೋವನ್ನ ಶನಿವಾರಕ್ಕೆ ಫಿಕ್ಸ್ ಮಾಡಲಾಗಿದೆ. ಇನ್ನು ಇಲ್ಲಿ ಇಂದಿರಾಗಾಂಧಿ ಸರ್ಕಲ್ ಬಳಿ ಆಗಿರ್ಬೋದು, ಇಂದಿರಾನಗರ ಆಗಿರ್ಬೋದು, ಇಲ್ಲೆಲ್ಲ ಕಡೆನೂ ಕೂಡ ಬ್ರಿಗೇಡ್ ರೋಡ್ ಆಗಿರ್ಬೋದು, ಇಲ್ಲೆಲ್ಲ ಕಡೆ ಶನಿವಾರ ಇತ್ತು, ಅದನ್ನ ಭಾನುವಾರ ಫಿಕ್ಸ್ ಮಾಡಲಾಗಿದೆ. ಈ ರೀತಿಯಾಗಿ ಬದಲಾವಣೆ ಮಾಡಲಾಗಿರುವಂಥದ್ದು. ನರೇಂದ್ರ ಮೋದಿ ಅವರ ರೋಡ್ ಶೋ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಇತ್ತಲ್ಲ, ಅದನ್ನು ಶನಿವಾರ ಬೆಳಗ್ಗೆ 10 ರಿಂದ 12:30 ರವರೆಗೂ ರೋಡ್ ಶೋ ಇರುತ್ತೆ. ಶನಿವಾರ ಜೆಪಿ ನಗರ ಬ್ರಿಗೇಡ್ ಮಿಲೇನಿಯಂನಿಂದ ಮಲ್ಲೇಶ್ವರಂ ಸರ್ಕಲ್ವರೆಗೂ ಕೂಡ ರೋಡ್ ಶೋ ಸಾಗುತ್ತೆ. ಮಾರಮ್ಮ ಟೆಂಪಲ್ವರೆಗೂ ಕೂಡ ಶನಿವಾರ ರೋಡ್ ಶೋ ಸಾಗಲಿರುವಂಥದ್ದು. ಇದು ಶನಿವಾರದ ರೋಡ್ ಶೋದ ಪ್ಲಾನ್. ಇನ್ನು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 11:30 ರವರೆಗೂ ಅಂದರೆ 1.5 ಗಂಟೆಗಳ ಕಾಲ ರೋಡ್ ಶೋ ಇರುತ್ತೆ. ಸುರಂಜನ್ ದಾಸ ಸರ್ಕಲ್ನಿಂದ ಟ್ರಿನಿಟಿ ಸರ್ಕಲ್ವರೆಗೂ ಅಂದರೆ ಬ್ರಿಗೇಡ್ ರೋಡ್ವರೆಗೂ ಕೂಡ ರೋಡ್ ಶೋ ಇರುತ್ತೆ. ಭಾನುವಾರ ಕೇವಲ 4 ಕಿಲೋಮೀಟರ್ ರೋಡ್ ಶೋ ಮಾಡಲಾಗ್ತಾ ಇರುವಂಥದ್ದು. ನಾನು ನೀಟ್ ಪರೀಕ್ಷೆ ಹಿನ್ನೆಲೆಯಲ್ಲಿ ಈ ರೋಡ್ ಶೋನಲ್ಲಿ ಬದಲಾವಣೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಬಿಕಾಸ್ 26 ಕಿಲೋಮೀಟರ್ ರೋಡ್ ಶೋ ಮಾಡಿದಂಥ ಸಂದರ್ಭದಲ್ಲಿ 2 ಗಂಟೆಗೆ ನೀಟ್ ಪರೀಕ್ಷೆ ಇದೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ರೋಡ್ ಶೋನಲ್ಲಿ ಬದಲಾವಣೆಯನ್ನ ಮಾಡಲಾಗಿರುವಂಥದ್ದು. ಮೋದಿ ಶನಿವಾರದ ರೋಡ್ ಶೋ ಒಂದು ಪ್ಲಾನ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬ್ರಿಗೇಡ್ ಮಿಲೇನಿಯಂನಿಂದ ಆರಂಭವಾಗಿ ಸಾರಕ್ಕಿ ಮಾರ್ಕೆಟ್ ಆಗಿರ್ಬೋದು, ಸೌತ್ ಎಂಡ್ ಸರ್ಕಲ್ಲು, ಕೃಷ್ಣರಾವ್ ಪಾರ್ಕು, ರಾಮಕೃಷ್ಣ ಆಶ್ರಮ, ಮಕ್ಕಳ ಕೂಟ ಪಾರ್ಕ್, ಟೌನ್ ಹಾಲ್, KBS, ಹಾಗೆ ಮೆಜೆಸ್ಟಿಕ್ಕು, ಗಾಂಧಿನಗರ, ಮೆಜೆಸ್ಟಿಕ್ ಬಸ್ ನಿಲ್ದಾಣ, ಮಾಗಡಿ ರೋಡ್, ಗೋವಿಂದ ರಾಜನಗರ, ಹಾಗೆ ಶೃಂಗೇರಿ ಶಂಕರ ಮಠ ಇದೆಯಲ್ಲ ಅಲ್ಲೂ ಕೂಡ ಈ ಒಂದು ರೋಡ್ ಶೋ ಸಾಗುತ್ತೆ. ಮಹಾಕವಿ ಕುವೆಂಪು ರಸ್ತೆ ಮೂಲಕ ಸಾಗಿ ಸ್ಯಾಂಕಿ ಟ್ಯಾಂಕ್ ಬಳಿ ಅಂತ್ಯವಾಗುತ್ತೆ ಶನಿವಾರದ ರೋಡ್ ಶೋ.